ಸ್ವಾಗತ. ನಮ್ಮ ಲಚ್ಚಿ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ಸೀರಿಯಲ್ ನಿಮ್ಗೂ ಕೂಡ ಇಷ್ಟವಾದ್ರೆ ಹಾಗೂ ನಮ್ಮ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಗ ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಬದ್ರಿ ಅವರು ದೀಪಿಕಾಗೆ ನೇರವಾಗಿ ಹೇಳಿದ್ಲೆ ಹಾಡದ ಮೂಲಕ ಹೇಳ್ತಾರೆ, ಪ್ರೀತಿ ಕೊಂದ ಕೊಲೆಗಾರ್ತಿ ಅಂತ ಅವಳನ್ನ ನೋಡ್ಕೊಂಡು ಹಾಡು ಹೇಳ್ತಾರೆ, ನಾನೇ ನಂಬಿದ್ದೆ ಮೋಸ ಮಾಡ್ದಲ್ದೆ ಅಂತ ಒಂದು ಹಾಡನ್ನ ಹಾಡ್ತಾರೆ. ಆಗ ಇಲ್ಲಿ ಹಾಡು ಹಾಡ್ತಿರ್ಬೇಕು, ಇಲ್ಲಿ ದೀಪಿಕಾಗೆ ತನ್ನ ಪ್ರೀತಿ ಎಲ್ಲ ನೆನಪಾಗ್ತಾ ಇದೆ. ತಾನು ಪ್ರೀತಿ ಮಾಡಿದಾಗ ಇಲ್ಲಿ ಹೇಗಿತ್ತು ಅವನ ಜೊತೆ ಅನ್ನೋದನ್ನ ಆ ಕ್ಷಣನ ನೆನಪು ಮಾಡ್ಕೋತಿದ್ದಾಳೆ. ಬದ್ರಿ ಅವರು ಇಲ್ಲಿ ಆಗ ದೀಪಿಕಾನ ಲವ್ ಮಾಡ್ಬೇಕಾದ್ರೆ ಚಿನ್ನಿ ನಾನ್ ಎಷ್ಟು ಲವ್ ಮಾಡ್ತಿ ಅಂತ ಕೇಳ್ತಾರೆ. ಆಗ ದೀಪಿಕಾ ಹೇಳ್ತಾರೆ, ಹೇಳ್ಕೊಳ್ಳೋದು ಆಗದೆ ಇಷ್ಟು ಅಂತ ಹೇಳ್ತಾರೆ. ಅಕಸ್ಮಾತ್ ನಾನು ಹೇಳು ಅಂತ ಫೋರ್ಸ್ ಮಾಡಿದ್ರೆ ಅಂತ ಹೇಳ್ತಾರೆ, ನನ್ನನ್ನ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಬರೀ ಡೈಲಾಗ ಅಂತ ಕೇಳ್ತಾರೆ. ಆಗ ಇಲ್ಲಿ ಚಿನ್ನಿ ಹೇಳ್ತಾರೆ, ಇಲ್ಲ ನಾನು ನನ್ನ ಹಾರ್ಟಿಂದ ಬರ್ತಾ ಇರೋದು ಅಂತ ಇಲ್ಲಿ ಕೇಳ್ತಾರೆ, ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ಕೇಳ್ತಾರೆ. ಆಗ ಇಲ್ಲಿ ದೀಪಿಕ ಹೇಳ್ತಾರೆ, ಪ್ರಾಣ ಹೋಗುವವರೆಗೂ ಈ ಪ್ರೀತಿ ಹೀಗೆ ಇರುತ್ತೆ ಅಂತ ಹೇಳ್ತಾರೆ. ಜೀವ ಹೋದ್ಮೇಲೆ ಒಂದು ಲೋಕ ಇತ್ತು, ಆ ಲೋಕದಲ್ಲಿ ನೀನು ಸಿಕ್ಕಿದ್ರೆ ಅಲ್ಲೂ ನೀನೇ ನನ್ನ ಮನಸ್ಸಲ್ಲಿ ಇರ್ತೀಯ ಅಂತ ಇಲ್ಲಿ ದೀಪಿಕ ಹೇಳ್ತಾರೆ. ಪ್ರಾಮಿಸ್ ಅಂತ ಹೇಳ್ತಾರೆ, ಹಾ ಪ್ರಾಮಿಸ್ ಅಂತ ಮಾಡಿರೋ ಮಾತುಗಳೆಲ್ಲ ಇಲ್ಲಿ ದೀಪಿಕಾ ನೆನಪು ಮಾಡ್ಕೋತಿದ್ದಾಳೆ. ದೀಪಿಕಾ ಹೇಗೆ ಬದ್ರಿಗೆ ಮೋಸ ಮಾಡಿ ಸಂಗಮ್ನ ಮದ್ವೆ ಆದ್ಲು ನೋಡ್ಬೋದು ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ. ಯಾಕಂದ್ರೆ ಇಲ್ಲಿ ದೀಪಿಕ ಹೇಳ್ತಾರೆ, ನೀನು ಸಾಧನೆ ಮಾಡುವಷ್ಟರಲ್ಲಿ ನನ್ನ ಜೀವನ ಕೆಸರಾಗಿ ಹೋಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲಾನು ಬಯಸಿ ಸಕ್ತಾ ಸಿಕ್ಬಿಡಲ್ಲ ಅಂತ ಇಲ್ಲಿ ಹೇಳ್ತಿರ್ತಾರೆ ಬದ್ರು. ನಾನ್ ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊ ಚಿನ್ನಿ ಪ್ಲೀಸ್, ಆದಷ್ಟು ಬೇಗ ನನ್ನ ಗೋಲ್ನ ಅಚೀವ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಇಷ್ಟು ದಿನಾನೇ ಕಾದಿದ್ಯಾ, ಇನ್ನು ಒಂದ್ ಸ್ವಲ್ಪ ದಿನ ಕಾಯ್ದ್ಬಿಡು ಅಂತ ಇಲ್ಲಿ ಹೇಳ್ತಿರ್ತಾರೆ. ಆಗ ಇಲ್ಲಿ ಹೇಳ್ತಾಳೆ ದೀಪಿಕಾ, 3 ವರ್ಷದನ್ನ ಕೇಳಿ ಕೇಳಿ ನನಗೆ ಸಾಕೋಗಿದೆ ಅಂತ ಹೇಳ್ಬಿಡ್ತಾಳೆ. ಐ ಕ್ಯಾಂಟ್ ವೇಟ್ ಎನಿ ಮೋರ್ ಅಂತ ಹೇಳ್ತಾರೆ. ನನಗೆ ಆಗಲ್ಲ, ನಾನು ನನ್ನ ಜೀವನ ಮುಂದೆ ನೋಡ್ಕೋತೀನಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಲೈಫಿಂದ ರಿಲೀವ್ ಮಾಡಿಬಿಡು ಅಂತ ಹೇಳ್ತಾರೆ. ಆಗ ಇಲ್ಲಿ ಬದ್ರಿಯವರು ಹೇಳ್ತಾರೆ, ಏನೇ ಮಾತಾಡ್ತಾರೆ, ಯಾವುದೋ ಕೆಲಸದಿಂದ ರಾಜೀನಾಮೆ ಕೊಡೋ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದೆಯಲ್ಲ, ಪ್ರೀತಿಯಿಂದ ರಿಲೀವ್ ಮಾಡಿ ಅನ್ನೋ ಅಂತಿದೆಯಲ್ಲ ಚಿನ್ನಿ ಅಂತ ಹೇಳ್ತಾರೆ. ಕೊನೆಯವರೆಗೂ ನನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟು ಈಗ ಕೈ ಕೊಡ್ತಿದ್ದಲ್ಲ ಚಿನ್ನಿ ಅಂತ ಕೇಳ್ತಾರೆ. ನನ್ನ ಕೈ ಇಡೋ ಅರ್ಹತೆ ನಿನಗಿಲ್ಲ ಅಂತ ನನಗೆ ಲೇಟಾಗಿ ಗೊತ್ತಾಯ್ತು, ಅದಕ್ಕೆ ಅಂತ ಹೇಳ್ತಾರೆ. ಈಗಲೂ ನಿನಗೆ ಟಾಟಾ ಬಾಯ ಹೇಳಿಲ್ಲ ಅಂತಂದ್ರೆ ನನ್ನ ಲೈಫ್ ಪೂರ್ತಿ ವೇಟಿಂಗ್ ಅಲ್ಲೇ ಹೊರಟೋಗುತ್ತೆ ಅಂತ ಹೇಳ್ಬಿಡ್ತಾಳೆ ಈ ಕಡೆ. ಬೇಡ ಚಿನ್ನಿ ಪ್ಲೀಸ್ ಅಂತ ಹೇಳ್ತಾರೆ ಇಲ್ಲಿ ಬದ್ರಿ ಅವರು. ಆಗ ದೀಪಿಕ ಹೇಳ್ತಾರೆ, ನಿನ್ನ ಲವ್ ಮಾಡ್ತಾನೆ, ಆಗ ನಾನು ದುಡುಕಿದ್ದು ನಿಜ, ಆದರೆ ನಾನು ಇವಾಗ ರೈಟ್ ಡಿಸಿಷನ್ ತಗೋತಾ ಇದ್ದೀನಿ, ಗುಡ್ ಫೈ ಅವರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಚಿನ್ನಿ ಪ್ಲೀಸ್ ಅಂತ ಇಲ್ಲಿ ಕರಿತಿರ್ತಾರೆ, ಆದರೂ ಒಳ್ಳೆ ನೋಡ್ದೆ ಹೋಗಿರ್ತಾಳೆ ಈ ಕಡೆ. ಆಗ ಬದ್ರಿ ಕೂಡ ಇದನ್ನೆಲ್ಲ ನೆನಪಿಸ್ಕೊಂಡು ಇವಳನ್ನ ನೋಡಿ ಹಾಡ್ತಿರ್ತಾರೆ. ಈ ಕಡೆ ದೀಪಿಕಾ ಕೂಡ ಹಾಡಿಸ್ಕೊಡ್ತಾಳೆ, ಪ್ರೇಮ ಕೊಂದವಳ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಡು ಹಾಡ್ತಿರ್ತಾರೆ. ಈ ಕಡೆ ದೀಪಿಕಾ ಅಂತೂ ತುಂಬ ಟೆನ್ಷನ್ ಆಗ್ತಿರ್ತಾಳೆ, ನೀರ್ ಹಾಕ್ತಿರ್ತಾನೆ. ಆಗ ಇಲ್ಲಿ ಸಂಗಮ್ ಹೇಳ್ತಾರೆ, ಸೀನಿಯರ್ ಚೆನ್ನಾಗಿ ಹಾಡಿದ್ನಲ್ಲ ಅಂತ ಕೇಳ್ತಾರೆ. ಇಲ್ಲಿ ಸಾಗರ್ನ ರ್ಯಾಪು ಚೆನ್ನಾಗೂ ಹಾಡ್ದ, ಸೆಕೆಂಡ್ ಬಿಟ್ ಹಾಡಿದ್ದಲ್ಲ ಅದರಲ್ಲೂ ಪೇನ್ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ. ಹೌದು ಜೂನಿಯರ್, ಎರಡು ಶೈಲಿನಲ್ಲೂ ತುಂಬಾ ಚೆನ್ನಾಗಿ ಹಾಡಿದ, ಅವನು ಕಡೆಗೂ ಅವನಿಗೆ ಕಷ್ಟದ ಪ್ರತಿಫಲ ಸಿಕ್ತಲ್ಲ ಅಂತ ಇಲ್ಲಿ ಸಂಗಮ್ ಹೇಳ್ತಾರೆ. ಅಚೀವ್ ಮಾಡಬೇಕಾಗಿದ್ದು ಸೋಲ್ ಒಪ್ಕೊಳ್ದೆ ಅಚೀವ್ ಮಾಡಿದಲ್ಲ, ಅದೇ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳ್ತಾರೆ. ಆಗ ಇಲ್ಲಿ ಜೂನಿಯರ್, ನನ್ಗೆ ಯಾಕೋ ಅವ್ನ ಹಾಡನ್ ಕೇಳಿ ಇವಂಗೂ ಪ್ರೇಮ ವೈಫಲ್ಯ ಆಗಿದೆ ಅನಿಸ್ತಾ ಇದೆ ಅಂತ ಇಲ್ಲಿ ಸಾಗರ್ ಹೇಳ್ತಾರೆ. ಆಗ ಸಂಗಮ್ ಹೇಳ್ತಾರೆ, ಹೌದು ನಿಜ ಇರ್ಬೇಕು, ಯಾವ್ದೋ ಹುಡುಗಿ ಸರಿಯಾಗಿ ಕೈ ಕೊಟ್ಟಿರ್ಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಜೆಜೆ ಹೇಳ್ತಾರೆ, ಅಯ್ಯೋ ದಡ್ಡ ಶಿಖಾಮಣಿ, ಕೈ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಬೇರೆ ಹುಡುಗಿ ಅಲ್ಲ, ನಿನ್ನ ಸ್ವಂತ ಹೆಂಡತಿನ ಅಂತ ಹೇಳ್ಬಿಡ್ತಾರೆ. ಆಗ ದೀಪಿಕಾ ಹೇಳ್ತಾರೆ, ಜೆಜೆ ನಿನ್ನನ್ನು ಸಾಯಿಸಿದ್ರೆ ಕೇಸ್ ಆಗುತ್ತಾ ಅಂತ ಕೇಳ್ತಾಳೆ ಈ ಕಡೆ. ಆಗ ಜೆಜೆ ಸ್ಮೈಲ್ ಕೊಟ್ಕೊಂಡು ಸುಮ್ಮನೆ ಕೂತ್ಕೋತಾರೆ. ಆಗ ಇಲ್ಲಿ ಸಂಗಮ್ ಹೇಳ್ತಾರೆ, ಇನ್ ಅಲ್ಲ ಸೀನಿಯರ್, ಈ ಹುಡುಗಿರ್ಗೆ ಎಂತ ಹುಡುಗರು ಬೇಕು ಅಂತ ಇನ್ನ ಅಂತ ಹೇಳ್ತಾರೆ. ಆಗ ಇಲ್ಲಿ ಸಾಗರ ಹೇಳ್ತಾರೆ, ನನಗೂ ಗೊತ್ತಿಲ್ಲಪ್ಪ ಅಂತ ಇಲ್ಲಿ ನಗ್ತಾರೆ ಇಬ್ರು ಕೂಡ. ಇವಂಗೆ ಎಲ್ಲ ಇದೆ, ಒಳ್ಳೆ ಕಂಠ ಐತೆ, ಒಳ್ಳೆ ಗುಣ ಇದೆ, ಆದ್ರೆ ಎಲ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಇಲ್ಲಿ ಸಂಗಮ್ ಹೋಗ್ಲಿ ಬಿಡು, ಇಂಥ ಹುಡುಗನ್ ಪಡ್ಕೊಳ್ಳೋ ಆ ಯೋಗ್ಯತೆ ಆ ಹುಡುಗಿಗೆ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಇಲ್ಲಿ ದೀಪಿಕಾ ಮುಖ ಸಪ್ಪೆ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತಿರ್ತಾರೆ, ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾಳೆ ಪ್ರೀತಿ ತನ್ನ ನೆನಪು ಮಾಡ್ಕೊಂಡು. ಆಗ ಇಲ್ಲಿ ಬದ್ರಿಯವರು ಮಾತಾಡ್ತಾರೆ, ನಿಮ್ಮೆಲ್ಲ ಧನ್ಯವಾದಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತಾರೆ, ಈ ನಿಮ್ಮೆಲ್ಲ ಪ್ರೀತಿ ನೋಡಿ ಸ್ವಲ್ಪ ಮಾತಾಡ್ಬೇಕು ಅನಿಸ್ತಾ ಇದೆ ಅಂತ ಇಲ್ಲಿ ಬದ್ರಿಯವರು ಹೇಳ್ತಾರೆ. ಆಗ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರು ಸರ್ ಸರ್ ಅಂತ ಇಲ್ಲಿ ಹೇಳ್ತಿರ್ತಾರೆ. ಆಗ ಬದ್ರಿಯವರು, ಥ್ಯಾಂಕ್ ಯು ಸೋ ಮಚ್, ನನ್ನ ಮ್ಯೂಸಿಕ್ ಕಲಿಯಲು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ಜೇಬು ಕೈ ಎರಡು ಖಾಲಿ ಖಾಲಿ ಇತ್ತು, ಆದ್ರೆ ತುಂಬಿದ್ದು ಏನು ಗೊತ್ತಾ ಅಂತ ಹೇಳ್ತಾರೆ. ಪ್ರೀತಿ ಅಂತ ಹೇಳ್ತಾರೆ, ಲವ್ ಅಂತ ಹೇಳ್ತಾರೆ, ನನ್ನ ಅದ್ದಿ ಮುಳುಗುವಷ್ಟು ನನ್ನಲ್ಲಿ ಪ್ರೀತಿ ಇತ್ತು ಅಂತ ಹೇಳ್ತಾರೆ. ಆಗ ಇಲ್ಲಿ ಎಲ್ಲರೂ ಕೂಡ ಆಶ್ಚರ್ಯದಿಂದ ಹೇಳ್ತಾರೆ, ಆ ಪ್ರೀತಿ ಕೊಟ್ಟವಳು ಯಾರು ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಅಂತ ಕೇಳ್ತಾರೆ. ಆಗ ಇಲ್ಲಿ ಬದ್ರಿಯವರು ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಪ್ರೀತಿನ ಮುದ್ದು ಮುದ್ದು ಕೊಡೋ ತಾಕತ್ತಿರೋದು ಒಬ್ಬಳಿಗೆ ಮಾತ್ರ ಅಂತ ಹೇಳ್ತಾರೆ. ಇಲ್ಲಿ ಈ ಕಡೆ ದೀಪಿಕಾ ಶಾಕ್ ಆಗ್ತಿರ್ತಾರೆ. ಆಗ ನನ್ನ ಹೆಸರು
ಏನಾದ್ರೂ ಹೇಳ್ತಾನೇನೋ ಅಂತ ಶಾಕ್ ಆಗ್ತಿರ್ತಾನೆ, ಅದು ತಾಯಿಗೆ ಅಂತ ಹೇಳ್ಬಿಡ್ತಾರೆ. ಆಗ ಇಲ್ಲಿ ಎಲ್ರೂ ಕೂಡ ತಮ್ಮ ಆಶ್ಚರ್ಯದ ಮಾತುಗಳ ಕೇಳಿ ತುಂಬಾ ಖುಷಿ ಪಡ್ತಿರ್ತಾರೆ. ಆಗ ನನ್ನ ಅದೃಷ್ಟ ಕೋತ ಆಗಿರೋದ್ರಿಂದ ನನ್ನ ತಾಯಿ ಬದುಕಿರ್ಲಿಲ್ಲ ಅಂತ ಹೇಳ್ಬಿಡ್ತಾರೆ. ತಂದೆನೂ ಕೂಡ ಇದಕ್ಕಿಲ್ಲ, ಬಂಧು ಬಳಗನು ಇದಕ್ಕಿಲ್ಲ ಅಂತ ಅನ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಆಗ ನನಗೆ ನಾನ್ ಪ್ರೀತಿ ಕೊಡ್ತೀನಿ ಅಂತ ಬಂಧುಗಳು ಅಂತ ಹೇಳ್ತಾರೆ. ಆಗ ದೀಪಿಕಾ ಎದೆ ಹುಡ್ಕೋತಿರ್ತಾಳೆ. ಈ ಕಡೆ ದೀಪಿಕಾ ಮುಖ ನೋಡ್ಕೊಂಡು ಇಲ್ಲಿ ಹೇಳ್ತಾರೆ, ನನ್ನ ಹುಡುಗಿ ಅಂತ ಹೇಳ್ಬಿಡ್ತಾರೆ. ಎಷ್ಟು ಅದೃಷ್ಟ ಅಂದ್ರೆ ನಾನು ನನ್ನ ನಾನೇ ಮುಳುಗೋಗೋಷ್ಟು ನನ್ನ ಹುಡುಗಿ ನನಗೆ ಪ್ರೀತಿ ಕೊಟ್ಲು, ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದಿದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ಈ ಕಡೆ ಎಲ್ಲಾ ಮಾತುಗಳನ್ನ ದೀಪಿಕಾ ನೋಡ್ಕೊಂಡು ಹೇಳ್ತಿರ್ತಾರೆ, ಅಂತ ಪ್ರೀತಿ ಸಿಕ್ಕಿದ್ದಕ್ಕೆ ಸಂತೋಷದಿಂದ ಕಣ್ಣೀರು ಹಾಕಿದ್ದೀನಿ ಅಂತ ಹೇಳ್ತಾರೆ. ನನ್ ಜೀವ ಅನ್ಕೊಂಡಿದ್ದೆ ಅದೊಂದು ಪ್ರೀತಿ ನನ್ನ ಜೊತೆ ಇದ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಅನ್ಕೊಂಡೆ ನಾನು, ಆದ್ರೆ ಆ ಪ್ರೀತಿ ನನಗೆ ಮೋಸ ಮಾಡ್ಬಿಡ್ತು ಅಂತ ಹೇಳ್ತಾರೆ. ಇದ್ದಕ್ಕಿದ್ದಾಗೆ ನನ್ನ ಪ್ರೀತಿ ನನಗೆ ಕೈ ಕೊಟ್ಟು ಹೊರಟೋಗ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಆಗ ಇಲ್ಲಿ ದೀಪಿಕಾ ಕೈ ಕೊಟ್ಟಿರೋದನ್ನ ಇಲ್ಲಿ ದೀಪಿಕಾ ತಾನು ನೆನಪು ಮಾಡ್ಕೋತಾಳೆ. ಯಾಕೆ ಹೇಳಿ ಅದು ತಾಯಿ ಪ್ರೀತಿ ಆಗಿರ್ಕಿಲ್ಲ, ಆದ್ರೆ ಆ ಪ್ರೀತಿ ಕೆಳಗಡೆ ಕಂಡೀಷನ್ ಅಪ್ಲೈ ಅಂತ ಇತ್ತು. ಅದನ್ನ ನಾನು ಓದ್ಲಿಲ್ಲ, ನಾನೊಬ್ಬ ಮುಟ್ಟಾಳ, ನನ್ನ ಹತ್ರ ಪ್ರತಿಭೆ ಇತ್ತು, ವಿಶ್ವಾಸ ಇತ್ತು, ಸಾಧಿಸ್ತೇನೋ ಛಲ ಇತ್ತು, ಆದ್ರೆ ದುಡ್ಡಿರ್ಲಿಲ್ಲ, ಜೇಬಲ್ಲಿ ಕಾಸಲ್ಲಿರ್ಲಿಲ್ಲ, ನನ್ನ ಜೋಬು ಖಾಲಿ. ಹಾಗೆ ನನ್ನ ಹಾಗಾಗಿ ಆ ಹುಡುಗಿ ನನ್ನ ಪ್ರೀತಿ ಹಕ್ಕಿನೂ ನನ್ನನ್ನ ಬಿಟ್ಟು ಹಾರೋಯ್ತು, ಎದೆ ಗೂಡನ್ನ ಖಾಲಿ ಮಾಡ್ಕೊಂಡು ಬೇರೆ ಗೂಡಿಗೆ ಹಾರ ಹೊಂಟೋಯ್ತು ಅಂತ ಹೇಳ್ಬಿಡ್ತಾರೆ. ಆಗ ಇಲ್ಲಿ ದೀಪಿಕಾ ನೋಡ್ತಿರ್ತಾಳೆ, ಆ ಕೈ ಕೊಟ್ಟ ಪ್ರೀತಿಯಿಂದಾನೆ 2 ವರ್ಷ ಡಿಪ್ರೆಷನ್ಗೆ ಹೋಗಿ ಜೀವಂತ ಶವ ಆಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಈಗ ದೀಪಿಕಾ ಕೂಡ ಎಲ್ಲ ಗೊತ್ತಾಗ್ತಾ ಇದೆ, ಬದ್ರಿ ಅವ್ರು ಏನೇನ್ ಕಷ್ಟಪಟ್ಟಿದ್ದಾರೆ ಅಂತ. ಆದ್ರೆ ಇದಕ್ಕಿದ್ದಂಗೆ ನನ್ನ ಒಳಗಡೆ ಇರೋ ಚಲಗಾರ ನನ್ನನ್ನ ತಟ್ಟೆಬಿಸ್ತಾ ನನ್ನ ಹಠಕ್ಕೆ ನಾನು ನನ್ನ ಕನಸಿಗೆ ಇವತ್ತಿಗೆ ರೆಕ್ಕೆ ಕಟ್ಟಿದ ಅಂತ ಹೇಳ್ತಾರೆ. ಇಲ್ಲಿ ಭದ್ರವರು ಎದ್ದು ನಿತ್ತೆ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ ಇದೇ ಯೋಚನೆಯಲ್ಲಿ ನಾನು ಜೀವನನೇ ಕಳ್ಕೊತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಮುಂಬೈಗೆ ಹೋಗೋ ನಿರ್ಧಾರ ಮಾಡಿದೆ ಅಂತ ಹೇಳ್ತಾರೆ. ಆಗ ನಾನು ಮುಂಬೈಗೆ ಹೋಗೋಕೆ ನನಗೆ ಟ್ರೈನ್ ಅಲ್ಲಿ ಹೋಗಲು ದುಡ್ಡಿರ್ಲಿಲ್ಲ, ಅಷ್ಟ್ಯಾಕ ಬಸ್ ನಲ್ಲಿ ಹೋಗೋಷ್ಟು ದುಡ್ಡಿರ್ಲಿಲ್ಲ, ಆದ್ರೆ ನನ್ ಚಲಕ್ಕೆ ಬೆನ್ ತಟ್ಟಿ ಫ್ಲೈಟ್ ಅಲ್ಲಿ ಕಳ್ಸಿಕೊಟ್ಟಿದ್ದು ಇದೇ ಸಂಗಮ್ ಸಾತ್ನೂರ್ ಸರ್ ಅಂತ ಹೇಳ್ಬಿಡ್ತಾರೆ. ಆಗ ಎಲ್ರು ಅಭಿಮಾನಿಗಳು ತುಂಬಾ ಖುಷಿಯಿಂದ ಚಪ್ಪಾಳೆ ಬಾರಿಸ್ತಾರೆ. ಅವರು ಎಲ್ರು ಹೋಗಿ ಧನ್ಯವಾದಗಳನ್ನ ತಿಳಿಸ್ತಾರೆ. ನನಗೆ ಮಾನ ಆಸ್ತಿ ಎಲ್ಲಿ ಅವಮಾನ ಆಗುತ್ತೆ, ನಾನು ಸ್ಟ್ರಗಲ್ ಮಾಡಿ ಫಸ್ಟ್ ಕಾಂಟ್ರಾಕ್ಟ್ ಸಹಿ ಮಾಡೋಗು ಎಲ್ಲ ನೋಡ್ಕೊಂಡಿತ್ತು ಇದೇ ಸಂಗಮ್ ಸಾತ್ನೂರ್ ಸರೇ ಅಂತ ಇಲ್ಲಿ ಎಲ್ರ ಮುಂದೆ ಹೇಳ್ತಾರೆ. ಆಗ ರಿಯಾಗೆ ಶಾಕ್ ಆದ್ರೆ ಲಚ್ಚಿಗೆ ತುಂಬಾ ಖುಷಿ ಆಗ್ತಿರ್ತೈತೆ, ಯಾಕಂದ್ರೆ ಒಬ್ಬ ಹಾಡುಗಾರನ ಮತ್ತೊಬ್ಬ ಹಾಡುಗಾರ ಬೆಳೆಸೋದು ಅಂದ್ರೆ ಎಷ್ಟು ಹೆಮ್ಮೆ ಆದ ಕೆಲಸ ಅನ್ನೋದನ್ನ ಇಲ್ಲಿ ಎಲ್ಲರಿಗೂ ವ್ಯಕ್ತಪಡಿಸ್ತಾರೆ ಸಂಗಮ್ ಸಾತ್ನೂರ್ ಅವರು. ಆಗ ಇಲ್ಲಿ ಭದ್ರಿ ಹೇಳ್ತಾರೆ, ನಾನು ಬದುಕಿರೋವರೆಗೂ ಇದೇ ಸಂಗಮ್ ಸಾತ್ನೂರ್ ಅವ್ರಿಗೆ ದೇವ್ರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸಂಗಮ್ ಸರ್ ಅಂತ ಹೇಳ್ತಾರೆ ಈ ಕಡೆ. ಆಗ ಇಲ್ಲಿ ಆ ಮಾತಿಗೆ ಇಲ್ಲಿ ದೀಪಿಕಾ ತುಂಬಾ ಶಾಕ್ ಆಗ್ತಾರೆ. ನಾನು ನನ್ನ ವಿಷಯ ಹೇಳೋಕ್ಕೋಸ್ಕರ ಇಷ್ಟೆಲ್ಲ ಪೀಠಿಕೆ ಹಾಕ್ಬೇಕಾಯ್ತು, ನಿಮ್ಗೆಲ್ಲ ಬೇಜಾರಾಗಿರ್ಬೋದು ಅಲ್ವಾ, ಆದ್ರೆ ಈ ಬೇಜಾರನ್ನ ಕಳೆಕ್ಕೆ ನಾನು ಈಗ ಸೆಕೆಂಡನೇ ದೂರ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಗೆ ಅಂತೀರಾ ಅಂತ ಕೇಳ್ತಾರೆ. ಆಗ ನನ್ನ ಗಾಡ್ ಫಾದರ್ ಆಗಿರುವಂತ ಸಂಗಮ್ ಸಾತ್ನೂರ್ ಕೂಡ ನನ್ನ ಜೊತೆ ಸ್ಟೇಜ್ ಮೇಲೆ ಹಾಡು ಹಾಡ್ತಾರೆ ಅಂತ ಹೇಳ್ತಾರೆ. ಇವತ್ತಿನ ಎಪಿಸೋಡ್ ತುಂಬಾ ಸುಂದರವಾಗಿತ್ತು. ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಹೇಗೆ ಸಂಗಮ್ ಸಾತ್ನೂರ್ ಮತ್ತು ಭದ್ರಿ ಅವರು ಒಂದೇ ಕಡೆ ಆಟ ಹಾಡ್ತಾರೆ ಅನ್ನೋದನ್ನ ನೋಡೋಣ. ಈ ಎಪಿಸೋಡ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.